ಇವತ್ತು ನನ್ನ ಗಾಡಿ ಸರ್ವಿಸ್ ಮಾಡಿಸ್ತಾ ಇದ್ದೀನಿ ಆರ್ಸಿ 390 ಬಾಂಬೆ ಸ್ಪೀಕರ್ ಹತ್ರದಿಂದ ತಗೊಂಡಾಗಿಂದು ಸರ್ವಿಸ್ ಮಾಡಿಸಿರ್ಲಿಲ್ಲ ಬೆಳಗ್ಗೆಯಿಂದ ಬ್ಲಾಗ್ ಮಾಡಬೇಕು ಅಂತ ಅನ್ಕೊಂತ ಇದ್ದೀನಿ ಇವರಿಬ್ರು ಸೇರಿ ಸಿಕ್ಕಾಪಟ್ಟೆ ಸೈಕ್ ಮಾಡ್ತವ್ರೆ ಅಲ್ಲ ಭಾವನೆ ನೋಡಿ ಎನ್ ಎಸ್ ಲವರ್ ಕಿರಣ್ ಆಮೇಲೆ ಇಲ್ಲೊಬ್ರು ಅವ್ರ ನೋಡಿ 100K ಬಂದಿರೋದಕ್ಕೆ ಫುಲ್ಲು ದೌಲ್ ಬಂದ್ಬಿಡೈತೆ ನೋಡ್ರಿ ಬಾಯ್ ಬಿಟ್ರೆ ಕೆಟ್ಟ ಮಾತು ಮಾತಾಡ್ತಾರೆ ನಮಗೆ ಬೇರೆ ಎಡಿಟಿಂಗ್ ಬರಲ್ಲ ಸಗಾಯ್ಸ್ ನೋಡಿ ಇವಾಗ ಈ ಗಾಡಿಗೆ ಒಂದೆರಡು ಪಾರ್ಟ್ಸ್ ತಗೊಂಬಂದಿದ್ದೀನಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪವರ್ ಪಾರ್ಟ್ ವೈಸರು ಆ ಪವರ್ ಪಾರ್ಟ್ ವೈಸರು ಆಮೇಲೆ ಇಂಜಿನ್ ಆಯಿಲು ಕೂಲೆಂಟ್ ಆಯಿಲು ಇದಾದ್ರದ್ದು ವೈಸರ್ದು ಬ್ರಾಕೆಟು ಸರ್ವಿಸಲ್ಲಿ ಮೇನ್ ಬೇಕಾಗಿರೋದು ಗೊತ್ತಲ್ಲ ಇಂಜಿನ್ ಆಯಿಲು ಆಮೇಲೆ ಕೂಲೆಂಟ್ ಆಯಿಲು ಇದು ಇಂಜಿನ್ ಫ್ಲಶು ಆಮೇಲೆ ಇದು ಬ್ರೇಕ್ ಫ್ಲೂಯಿಡು ಡಾಟ್ ಫೋರು ಇದು ಬಂದ್ಬಿಟ್ಟು ಆಯಿಲ್ ಫಿಲ್ಟ್ರು ಇದು ಚೈನ್ ಲ್ಯೂಬು ಇವಾಗ ಕೆಲಸ ಗೊತ್ತಲ್ಲ ಫಸ್ಟ್ ಇವೆಲ್ಲ ಫಿಟ್ ಮಾಡಿಸ್ಬೇಕು ಈ ರಬ್ಬರು ಏನಕ್ಕೆ ಬಿಸಿದು ನೋಡ್ರಿ ಗೈಸ್ ಇದೇ ಥರ ಈ ಥರನ ಸೈಕ್ ಮಾಡ್ತಾರದು ಮಳೆ ಮಳೆ ಬಂದೆ ಗೈಸ್ ಫುಲ್ಲು ಸ್ಪಾಯ್ಲ್ ಆಗ್ಬಿಟೈತೆ ಗಾಡಿ ಅಂತೂ ಫುಲ್ ಗಲೀಜು ಹೋಗ್ರು ಆ ವೈಸರ್ ಬೇರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗೋಯ್ತು ನನಗೆ ಅದು ಆಮೇಲೆ ಇನ್ನೊಂದು ತಗೊಂಬಂದಿದ್ದು ಜೆಸಿ ರೋಡಿಂದ ಈ ಎರಡು ಪಾರ್ಟ್ಗೆ ಈ ಎರಡು ಪಾರ್ಟ್ಗೆ 4000 4000 ತಾನೆ ಟೇಲ್ಟೆಡಿ ಮೂರು ಪಾರ್ಟ್ಗೆ 4000 ಗೈಸ್ ನಾಲ್ಕು ಸಾವಿರ ಗುರು ಸೈಕ್ ಆಗೋಯ್ತು ಫುಲ್ಲು ಇವಾಗ ವೈಬ್ರೇಷನ್ಸ್ ಜಾಸ್ತಿ ಐತೆ ಅದಕ್ಕೋಸ್ಕರ ಹಳೆ ವೈಸರ್ ಪ್ಯಾಕ್ ಬಿಟ್ಟಿತ್ತು ಹಳೆ ವೈಸರ್ ನೋಡ್ಸೋ ಸಮಯ ನೋಡ್ರಿ ಇಲ್ಲಿ ಕಾಣಿಸ್ತಿದ್ಯಾ ಈ ಡೀಲರ್ಗಳ ಹತ್ರ ಗಾಡಿಗಳು ತಗೊಂಡ್ರೆ ಇದೇ ಬಾಳು ಇಲ್ಲಿ ಎಲ್ಲಾ ಕಡೆ ಗುರು ಹೊಡೆದೋಗ್ಬಿಟ್ಟೈತೆ ಹೊಡೆದೋಗಿರೋದನ್ನೇ ಆಲ್ಟರ್ ಮಾಡಾಕವ್ರೆ ಎತ್ತದಾಗೆಲ್ಲ ವೈಬ್ರೇಷನ್ ಬರ್ತಿತ್ತು ಅದಕ್ಕೆ ಇವಾಗ ಕಂಪ್ಲೀಟ್ಲಿ ಗಾಡಿನ ಬಿಚ್ಚಿಬಿಟ್ಟು ಚೇಂಜ್ ಮಾಡಿಸ್ತಾ ಇದ್ದೀನಿ ವೈಸರ್ ಹಾಕ್ಸಿದ ಆದ್ಮೇಲೆ ಸ್ವಲ್ಪ ವೈಬ್ರೇಷನ್ ಕಡಿಮೆ ಆದರೆ ಒಳ್ಳೇದು ಲುಕ್ಸು ಮಾತ್ರ ಅಲ್ಟಿಮೇಟ್ ಆಗಿರ್ತೈತೆ ಆ್ಯಂಡ್ ನಂಬರ್ ಪ್ಲೇಟ್ನ ಇವಾಗ ಆರ್ಡರ್ ಮಾಡಿದ್ದೀನಿ ಅದು ಬರಬೇಕು ಇನ್ನೂ ಒಂದೊಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸೋದೈತೆ ಇನ್ ಫ್ಯೂಚರ್ ನೀವು ಅದನ್ನೆಲ್ಲ ನೋಡ್ತೀರಾ ವಾಷರಾ ಅದು ವಾಷರ್ ಎಲ್ಲ ಸೀಟ್ ಕವರ್ದಾಕವ್ರೆ ಅವ್ರ ಡೀಲರ್ಗಳ ಹತ್ರ ಗೊತ್ತಲ್ಲ ಗೈಸ್ ಗಾಡಿ ತಗೊಂಡ್ರೆ ಇದೇ ಮಾಡೋದವರು ಕರೆಕ್ಟ್ ಆಗಂತೂ ಮಾಡಲ್ಲ ಏನ್ ಬಿಸ್ನೆಸ್ ಏನೋ ಅವ್ರಿಗೆ ಅಂಡ್ ಅದನ್ನ ಈ ವೈಸರ್ ನೀವಾಗ ಹಾಕ್ಬೇಕು ಅಂತಂದ್ರೆ ಇದನ್ನೊಂದು 5% ಟಿಂಟ್ ಮಾಡಿಸಿದ್ರೆ ಚೆನ್ನಾಗಿರೋದು ಅಂತ ನನಗೆ ಅನಿಸ್ತಾ ಇದೆ ಇದು ಹಾಕ್ಸಿದ್ದಾದ್ಮೇಲೆ ಗಾಡಿ ಎತ್ಕೊಂಡು ಕಿರಣ ಅವ್ರಿಗೆ ಹೋಗ್ತಾನೆ ಅವ್ರು ಹೋಗಿ ಬಂದ್ಮೇಲೆ ಮತ್ತೆ ತಂದೆ ಮತ್ತೆ ಟಿಂಟ್ ಮಾಡಿಸ್ಬೇಕು ಫ್ರಂಟ್ ಟೈರ್ ಚೇಂಜ್ ಮಾಡಿಸ್ಬೇಕು ಆಮೇಲೆ ಗೈಸ್ ಇನ್ನೊಂದು ಈ ಸೀಟು ನಿಮಗೆ ಕಾಣಿಸ್ತಿದ್ಯಾ ಕಂಪ್ಲೀಟ್ಲಿ ಎಲ್ಲ ಕಿತ್ತೋಗ್ಬಿಡೈತೆ ಅಲ್ಲಿ ಚೆನ್ನಾಗಿ ಮಾಡಲ್ಲ ಬ್ರೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಗಾಡಿ ಎತ್ಕೊಂಡು ಹೋಗ್ತಾನೆ ಗೈಸ್ ನನ್ನ ಹತ್ರ ಗಾಡಿ ಇರಲ್ಲ ಇವಾಗ ಇನ್ನೂ ಬೇಜಾನ್ ಕೆಲ್ಸಗಳೈತೆ ಇವಾಗ ಈ ಸೀಟ್ನ ತೆಗ್ಸ್ಬಿಟ್ಟು ಕೌಲ್ ಹಾಕ್ಸ್ತೀನಿ ಕಂಪ್ಲೀಟ್ ಸಿಂಗಲ್ ಸೀಟು ಏನಕ್ಕೆ ಸಿಂಗಲ್ ಸೀಟ್ ಮಾಡಿಸ್ತಾ ಇದ್ದೀನಿ ಅಂತಂದ್ರೆ ಆಮೇಲೆ ಇನ್ನೇನ್ ಬ್ರೋ ಡಿಬಿ ಕಿಲ್ಲರು ಡಿಬಿ ಕಿಲ್ಲರ್ ಕಿರಣ ಕಟ್ ಮಾಡ್ತಾನಂತೆ ಸಕ್ಕದಾಗ ಬರ್ತಿದೆ ಗೈಸ್ ಲಿಟ್ರಲಿ ಆಸಮ್ ಬ್ಯಾಕ್ ಲುಕ್ ನೋಡ್ಕೊಳ್ರಿ ಹೆಂಗೈತೆ ಇವಾಗ ಗಾಡಿ ಇದು ಒಂದು ಕ್ಲಿಯರ್ ಕೋಟ್ ಮಾಡಿಸ್ತೀನಿ ಇದ್ರ ಮೇಲೆ ಕ್ಲಿಯರ್ ಕೋಟ್ ಮಾಡಿಸ್ತೀನಿ ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನೈತೆ ಅದನ್ನೆಲ್ಲ ಸಾಲ್ವ್ ಮಾಡಿ ಆದ್ಮೇಲೆ ಮಾಡೋದು ಬನ್ನಿ ಇವಾಗ ಫಸ್ಟ್ ಇದನ್ನೆಲ್ಲ ಚೇಂಜ್ ಮಾಡಿಸ್ಬೇಕು ನಾವು ಬೆಳಗ್ಗೆಯಿಂದ ವ್ಲಾಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಡ್ಯೂ ಟು ಸಮ್ ರೀಸನ್ಸ್ ಮಾಡೋಕ್ಕಾಗಿಲ್ಲ ಇವಾಗ ಇಂಜಿನ್ ಫ್ಲಶು ಹಾಕ್ಬೇಕು ಫಸ್ಟ್ ಒಂದು 10 ನಿಮಿಷ ಗಾಡಿ ಐಡ್ಲಿಂಗಲ್ಲಿ ಇರಬೇಕು ಆ ಟೈಮಲ್ಲಿ ಸೊ ದಟ್ ಇಂಜಿನ್ನಲ್ಲಿರೋ ಕಾರ್ಬನ್ ಪಾರ್ಟಿಕಲ್ಸ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಆಗಬೇಕು ಆಮೇಲೆ ಗೊತ್ತಲ್ಲ ನಾರ್ಮಲ್ ಕೂಲೆಂಟ್ ಅದು ಇದು ಎಲ್ಲ ಬ್ರೋ ಫೇರಿಂಗ್ಸ್ ಎಲ್ಲ ತೆಗೆದ್ಬಿಡ್ತೀಯಾ ಹೆಂಗಿದ್ರು ಇದಾಕ್ಬೇಕಲ್ಲ ಇಂಜಿನ್ ಫ್ಲಶು ಕೂಲೆಂಟ್ ಎಲ್ಲ
ತಂದಿದ್ದೀನಿ ತೆಗೆದ್ಬಿಡ್ತೀನಿ ನೋಡಿ ಒಂದೇ ಕಿತ್ತು ಆಮೇಲೆ ಫಿಟ್ ಮಾಡ್ಕೊಳೋದು ಇದನ್ನ ಬಿಚ್ಚಿಬಿಡು ಅದು ಅದು ಬೇಡವಲ್ಲ ಅದು ರಿಮೂವ್ ಫಿಟ್ ಮಾಡೋಕ್ಕಾಗಲ್ಲ ಅದು ಇದ್ರೆ ಇಲ್ಲ ಕಟ್ ಮಾಡ್ಬೇಕಾಗತ್ತೆ ವೈಸರು ಪದೇ ಪದೇ ಮಾಡ್ಸೋಕ್ಕಾಗಲ್ಲ ನಾನು ಒಂದೇ ಕಿತ ಮಾಡ್ಸೋಣ ಅಂತ ಸುಮ್ಮನೆ ಇದ್ದೆ ಕಿರಣ ಗಾಡಿ ಎತ್ಕೊಂಡು ಹೋಗ್ತೀನಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ಫಿಟ್ಟೇ ಮಾಡಿಸ್ತಾ ಇರಲಿಲ್ಲ ಆರ್ ಸಿ ಬಿ ಎಲ್ಲ ತರಿಸ್ಬಿಟ್ಟು ಒಂದೇ ಕಿತ ಹಾಕ್ಸ್ತಾ ಇದ್ದೆ ಹಂಗೆ ಇವಾಗ ಜೆ ಸಿ ರೋಡ್ ಹೋಗಿದ್ರಲ್ಲ ಪಾರ್ಟ್ಸ್ ನ ತಗೊಂಡ್ಬರ್ಬೇಕಾದ್ರೆ ಇನ್ನೂ ಒಂದು ಪಾರ್ಟ್ಸ್ ತಗೊಂಬಂದಿದ್ರಿ ಅಲ್ಲಿ ಆರ್ ಒನ್ ಫೈವ್ಗೆ ನೋಡಿ ಬ್ಲ್ಯಾಕ್ ವೈಸರು ಲಿವರ್ ಗಾರ್ಡು ಅವೆರಡು ಹಾಕ್ಸಿದ್ದೀರಿ ಇನ್ನೇನು ಹಾಕ್ಸಿರಲ್ಲ ಬ್ರೋ ನಿನ್ನ ಗಾಡಿಗೆ ಅವೆರಡೆ ನನ್ನ ಗಾಡಿಗೆ ಸ್ವಲ್ಪ ಜಾಸ್ತಿ ಆಗೋಯ್ತು ಬಿಲ್ಲು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಆಗುತ್ತೆ ಅಂತ ಬಂದಿದ್ದ ದುಡ್ಡೆಲ್ಲ ಅಲ್ಲೇ ಆಗೋಯ್ತು ಆಮೇಲೆ ಇದಕ್ಕೆ ಎಷ್ಟು ಬ್ರೋ ತೌಸಂಡ್ ಆಲ್ಮೋಸ್ಟ್ ಅಲ್ ಅದು 2000 ಒಳಗಡೆನೆ ಇನ್ನೂ ಎರಡು ಪಾರ್ಟ್ ಹಾಕ್ಸಿಲ್ಲ ಏರ್ ಫಿಲ್ಟರ್ ಹಾಕ್ಸ್ಬೇಕಾಗಿತ್ತು ಇರಿಡಿಯಂ ಸ್ಪಾರ್ಕ್ ಪ್ಲಗ್ ಹಾಕ್ಸ್ಬೇಕಾಗಿತ್ತು ಅದು ನೆಕ್ಸ್ಟ್ ಸರ್ವಿಸ್ ಬಿಟ್ಟಾಗಿ ಮಾಡಿಸ್ಕೊಳೋಣ 20,000 ಖರ್ಚೈತೆ 20,000 ಅಂದ್ರೆ ನಮ್ಗೆ 10,000 9,500 ಟೈರ್ಗೆ ಹೋಗುತ್ತೆ 9,500 ಟೈರ್ಗೆ ಆಮೇಲೆ ಇಲ್ಲ ಈ ಟೈಮ್ ಗಾಡಿ ಸೇಲ್ ಮಾಡಲ್ಲ ಇನ್ ಸೂಪರ್ ಬೈಕ್ ತಗೋಣ ತನಕ ಇದೇ ಗಾಡಿನೆ ನೀವ್ ಹೇಳ್ತೀರಪ್ಪ ನನ್ ಸಿಚುಯೇಷನ್ ಹಂಗಿರ್ತೈತೆ ಹಂಡ್ರೆಡ್ ಕೆ ಮಕ ತೋರಿಸ್ಬೇಕಾದ್ರೆ 3,000 ಓಕೆ ಗೈಸ್ ಬನ್ನಿ ಇದನ್ನ ಇನ್ನ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಬೇಕಾದ್ರೆ ಕಂಟಿನ್ಯೂಷನ್ ಮಾಡ್ತೀನಿ ಸೊ ಗೈಸ್ ಇವಾಗ ಇಂಜಿನ್ ಫ್ಲಶ್ ಹಾಕಿದಿರಿ ಕಂಪ್ಲೀಟ್ ಆಗಿ ಇದು ಹಳೆ ಇಂಜಿನ್ ಆಯಿಲ್ ಒಳಗಡೆ ಹಾಕ್ಬೇಕು ನೋಡ್ರಿ ಕ್ಯಾಸ್ಟ್ರಾಲ್ ಇಂಜಿನ್ ಶಾಂಪು ಇದನ್ನ ಹಾಕ್ಬಿಟ್ಟು 10 ಮಿನಿಟ್ಸ್ ಬಿಡಬೇಕು ನಾವು ಆಲ್ರೆಡಿ 1 ಮಿನಿಟ್ ಆಗೈತೆ ಇದ್ರ ಕೆಲಸ ಏನಪ್ಪ ಅಂತಂದ್ರೆ ಇಂಜಿನ್ ಹಳೇದ್ ಆಗ್ತಾ ಆಗ್ತಾ ಅದ್ರಲ್ಲಿ ಕಾರ್ಬನ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಆಗಬೇಕು ಅಂದ್ರೆ ಹಳೆ ಇಂಜಿನ್ ಆಯಿಲ್ ಜೊತೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿ ಅದೆಲ್ಲ ರಿಮೂವ್ ಆದ್ರೆ ಹೊಸ ಇಂಜಿನ್ ತರ ಫೀಲ್ ಇರುತ್ತಂತೆ ನೋಡೋಣ ಏನಾಗುತ್ತೋ ಇವಾಗ 10 ನಿಮಿಷ ಆದ್ಮೇಲೆ 10 ನಿಮಿಷ ತನಕ ಏನು ನಾವು ಇಂಜಿನ್ ರಿವ್ ಮಾಡಂಗಿಲ್ಲ ಏನಿಲ್ಲ 10 ನಿಮಿಷ ಆದ್ಮೇಲೆ ಡೈರೆಕ್ಟ್ ಆಯಿಲ್ ಡ್ರೈನ್ ಮಾಡೋದಷ್ಟೇ 10 ನಿಮಿಷ ಆದ್ಮೇಲೆ ಇಂಜಿನ್ ಆಯಿಲ್ ಡ್ರೈನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ ಕಾರ್ಬನ್ ಪಾರ್ಟಿಕಲ್ಸ್ ಎಲ್ಲ ಇವಾಗ ಇನ್ನೂ ಒಂದು ಇವಾಗ ಮ್ಯಾಗ್ನೆಟಿಕ್ ಅಂತೀನಿ ನಾರ್ಮಲ್ ಟೈಲ್ ಟೆಡಿ ತರಿಸಿದ್ದೀರಿ ಅದನ್ನ ಇನ್ಸ್ಟಾಲ್ ಮಾಡಿಸ್ಬೇಕು ಟೈಲ್ ಟೆಡಿ ಇಲ್ಲ ಇದ್ರು ಕರೆಕ್ಟು ಟೈಲ್ ಟೆಡಿ ಹಾಕ್ಬಿಟ್ಟು ಇಂಡಿಕೇಟರ್ನ ಫಿಟ್ ಮಾಡಿಸ್ಬೇಕು ಇನ್ನೂ ಸ್ವಲ್ಪ ಕೆಲಸಗಳೈತೆ ಗುರು ಹಿಂದೆ ಮುಂದೆ ಟೈರ್ಸ್ ಎಲ್ಲ ಹೋಗ್ಬಿಟ್ಟೈತೆ ನೋಡ್ರಿ ಇನ್ನೊಂದು 500 ಕಿಲೋಮೀಟರ್ಸ್ ಬರ್ಬೋದು ಅಷ್ಟೇ ಓಕೆ ಗೈಸ್ ಬನ್ನಿ 10 ನಿಮಿಷ ಆದ್ಮೇಲೆ ಸಿಗ್ತೀನಿ ಇದು ಇಂಜಿನ್ ಆಯಿಲ್ ಫಿಟ್ ರಿಮೂವ್ ಮಾಡ್ಬೇಕು ಈಗ ಅಂಡದಲ್ಲಿ ನಾನು ರಿಮೂವ್ ಮಾಡಿಸ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಇಂಜಿನ್ ಜಾಸ್ತಿ ಹೀಟ್ ಆದಾಗ ಅದ್ರ ಒಳಗಡೆ ಸ್ವಲ್ಪ ಆಯಿಲ್ ಐತೆ ತುಂಬಾ ವರ್ಷದಿಂದ ತೆಗ್ದೇ ಇಲ್ಲ ಅಂಡರ್ಬೆಲ್ಲಿ ಗೊತ್ತಿಲ್ಲ ಅದ್ರ ಒಳಗಡೆ ಆಯಿಲ್ ಎಲ್ಲ ಒಂದ್ ಟೈಮ್ ಡೀಸೆಲ್ ಹೊಡೆದು ಕಂಪ್ಲೀಟ್ ರಿಮೂವ್ ಮಾಡ್ಬೇಕು ಹಂಗೆ ಆಯಿಲ್ ರಿಮೂವ್ ಮಾಡ್ಬೇಕು ಇವಾಗ ಫುಲ್ಲು ಅದಕ್ಕೋಸ್ಕರ ತೆಗ್ದು ಕ್ಲೀನ್ ಮಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀರಿ ಇವಾಗ ಲೋಕಲ್ ಹೀಟರ್ ಇಟ್ಟು ಎತ್ಕೊಳಕ್ಕೆ ಕ್ಲೀನ್ ಮಾಡ್ತೀನಿ ಮಾಡ್ಕೊ ಮತ್ತೊಬ್ರ ಡೀಸೆಲ್ ಹೊಡೆದು ಮಳೆ ಬರ್ತೈತೆ ಸುಮ್ಮನೆ ತಿಕ್ಬಿಡು ಸುಮ್ಮನೆ ಮಳೆ ಬಂದು ನಿಂತೋಗಿದ್ರು ಆಯ್ತು ಬಿಡ್ರಿ ನೀವು 100 ಕೆ ಸೊ ಗೈಸ್ ಈಗ ಬ್ಲಾಗ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತ ಅಂದರೆ ಆಲ್ರೆಡಿ ನೈಟ್ ಆಗೋಯ್ತು ನಾವಿನ್ನ ಕಂಟಿನ್ಯೂ ಮಾಡಿದ್ರೆ ನಿಮಗೂ ಬ್ಲಾಗ್ ಚೆನ್ನಾಗಿ ಕಾಣಿಸಲ್ಲ ಇದೆಲ್ಲ ಪಿಟ್ಟಾದ್ಮೇಲೆ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿಸ್ತೀನಿ ಇವನು ಊರಿಗೆ ಹೋಗ್ಬಿಟ್ಟು ಬರಲಿ ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ ಹೊಸ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ನಿಮ್ಗೆ ನಪ್ಪ ಮಗ್ಗ ಸಿಕ್ಕಿ ಅಂತ ಎಲ್ಲ ಬಿಟ್ಟಿಂದ ನೆಕ್ಸ್ಟ್ ಆಗ್ತದೆ